ವೀಕ್ಷಕರೇ, ನಾವು ಎಳನೀರು ಘಾಟಿಯ ಬಂಗ್ರ ಬಳಿಕೆಯ ಈ ಹಿರಿಮರೆ ಗುಪ್ಪೆ ಅಂತಕ್ಕಂತ ಈ ಬೆಟ್ಟದ ತುದಿಯಲ್ಲಿದ್ದೇವೆ. ಇಲ್ಲಿ ಎಲ್ಲ ನೋಡಿದ್ರು ಬೆಟ್ಟದ ತುದಿಯಲ್ಲಿ ಕಲ್ಲುಗಳ ರಾಶಿ. ಒಂದು ಕಡೆ ಆ ಕಡೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟದ ವ್ಯಾಲಿ ಕಾಣ್ತಾ ಇದೆ. ಈ ವ್ಯಾಲಿಯಲ್ಲಿ ಕೆಲವೊಂದು ಕಡೆ ಹಸಿರು ಕಾಣ್ತಾ ಇದೆ. ಇವತ್ತು ನಾವು ಒಂದು ದಾಸರ ಒಂದು ತಮ್ಮ ಸಾಹಿತ್ಯದಲ್ಲಿ ಹೇಳ್ತಾರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಂತೇಳಿ ಹೇಳಿ. ಇದೇ ಕಟ್ಟೆಯನ್ನು ಕಟ್ಟಿದ್ಯಾರು, ನೀರು ಎರೆದಿದ್ಯಾರು ಅಂತ ಹೇಳಿದ್ರೆ ಇದೇ ರೀಸನ್ ಇಂದ. ಇಷ್ಟು ಬೆಟ್ಟದ ತುದಿಯಲ್ಲಿ ಸುಮಾರು ಸಮುದ್ರ ಮಟ್ಟದಿಂದ 5,000 ಅಡಿ ಎತ್ತರ ಈ ತುದಿಯಲ್ಲಿ, ಬೆಟ್ಟದ ತುದಿಯಲ್ಲಿ, ಶಿಲಾಮಯವಾದ ಈ ಗುಡ್ಡದಲ್ಲಿ ಇಂತ ಸಾವಿರಾರು ವಸರುಗಳಿವೆ. ನೀರಿನ ವಸರು ಯಾವ ರೀತಿ ಇಲ್ಲಿ ನೀರುಗಳು ಬರ್ತಾ ಇವೆ ನೋಡಿ. ಇಲ್ಲಿ ಫ್ರೆಶ್ ಆಗಿ ಇಲ್ಲಿ ಹಂದಿಗಳು ಮತ್ತೆ ಕಡವೆ, ಹಾಗೆ ಈ ಭಾಗದಲ್ಲಿ ಇರ್ತಕ್ಕಂತಹ ಕರಡಿಗಳು, ಅವುಗಳು ಕೂಡ ಇಲ್ಲಿ ನೀರು ಕುಡಿದು ಹೋದಂತಹ ಹೆಜ್ಜೆ ಗುರುತುಗಳನ್ನು ನಾವು ನೋಡಬಹುದು. ಇವುಗಳಿಗೆಲ್ಲ ಒಂದು ನೀರಿನ ಒಂದು ಸೌಲಭ್ಯಕ್ಕಾಗಿ, ನೀರಿನ ಒಂದು ಜಾಗ ಆಗಿ ಭಗವಂತ ಅಂದ್ರೆ ಆ ನೇಚರ್ ಇಂಥದೊಂದು ಲಕ್ಷಾಂತರ ನೀರಿನ ವಸರುಗಳನ್ನ ಈ ಪಶ್ಚಿಮ ಘಟ್ಟದ ಕಲ್ಲು ಬಂಡೆಗಳ ನಡುವೆ ಇಟ್ಟಿದ್ದಾರೆ. ಈ ನೀರು ಎಲ್ಲಿ ಬಂತು, ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅಷ್ಟೇ ಸಿಂಪಲ್. ನಾವು ಈಗಾಗಲೇ ನಾವು ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಪಶ್ಚಿಮ ಘಟ್ಟದ ಶೋಲಾ ಅರಣ್ಯದ ಈ ಹುಲ್ಲುಗಾವಲನ ಒಳಗೆ ಇರತಕ್ಕಂತ ದೊಡ್ಡ ದೊಡ್ಡ ಬೆಟ್ಟ ಈ ಕಲ್ಲು ಬಂಡೆಗಳ ನಡುವೆ ಗ್ಯಾಲನ್ ಗಟ್ಟಲೆ ಮಳೆಗಾಲದ ನೀರು ಸಂಗ್ರಹ ಆಗಿರುತ್ತೆ. ಆ ಸಂಗ್ರಹ ಆಗಿರುವಂತಹ ನೀರು ಅದರ ಪಶ್ಚಿಮ ಘಟ್ಟದ ಒಳಗಡೆ ಇರತಕ್ಕಂತಹ ನರುಗಳ ಮುಖಾಂತರ, ಇನ್ವಿಸಿಬಲ್ ಪಂಪ್ಗಳ ಮುಖಾಂತರ ಪಂಪ್ ಆಗ್ತಾ ಇರುತ್ತೆ. ಆ ಪಂಪ್ಗಳು ಎಲ್ಲೆಲ್ಲಿ ವಸರುಗಳು ಎಲ್ಲಿ ಓಪನ್ ಇರುತ್ತೆ ಆ ಓಪನ್ಗಳ ಮುಖಾಂತರ ನೀರು ಹರಿತಾ ಇರುತ್ತೆ. ಈ ನೀರೇ ಈ ಪಶ್ಚಿಮ ಘಟ್ಟದ ಒಡಲಲ್ಲಿ ತಪ್ಪಲಲ್ಲಿ ಮಲಗಿರತಕ್ಕಂತ ಸಹಸ್ರಾರು ಜೀವಿಗಳಿಗೆ ಇದು ದಣಿವನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಿಕ್ಕೆ ಇದು ಅಮೃತ. ಪಶ್ಚಿಮ ಘಟ್ಟ ಇವತ್ತು ಇನ್ನು ಮಳೆಗಾಲ ಪ್ರಾರಂಭ ಆಗಿಲ್ಲ. ಈ ಜೂನ್ ತಿಂಗಳಕ್ಕಿಂತ ಮೊದಲು ಕೂಡ ಪಶ್ಚಿಮ ಘಟ್ಟ ತನ್ನ ಒಡಲೊಳಗೆ ಈ ರೀತಿಯ ಫಿಲ್ಟರ್ ವಾಟರ್ ಅನ್ನ ತುಂಬಿಕೊಂಡಿದೆ. ಎಷ್ಟು ದೊಡ್ಡ ಕ್ಯಾನ್ ಇರ್ಬೋದಲ್ಲ, ಆ ಕ್ಯಾನ್ ಅನ್ನ ಹನಿ ಹನಿಯಾಗಿ ಈ ಪ್ರದೇಶಕ್ಕೆ ಪ್ರತಿಯೊಂದು ಜೀವ ಸಂಕುಲಕ್ಕೆ ಕೊಡ್ತಾ ಇದೆ. ತುಂಬಾ ಪ್ಯೂರ್ ವಾಟರ್, ತುಂಬಾ ಸ್ವೀಟ್ ವಾಟರ್, ಯಾವುದೇ ಕೆಮಿಕಲ್ ಇಲ್ಲ, ಔಷಧೀಯ ಸಸ್ಯಗಳನ್ನ ಒಳಗೊಂಡಂತ ನೀರಿದು. ಇದರನ್ನ ಕುಡಿತಾ ಇದ್ರೆ ಯಾವ ನೀವು ಮೆಡಿಸಿನ್ ತೆಕ್ಕೊಳ್ಳೋ ಅಗತ್ಯ ಇಲ್ಲ, ಹೋಗ್ಬೇಕಾಗಿಲ್ಲ. ಆದ್ರಿಂದಲೇ ನಮ್ಮ ಪೂರ್ವಜರು ಈ ಮಲೆನಾಡಿನ ತಪ್ಪಲಲ್ಲಿ 95, 100, 105 ವರ್ಷ ಸುಖವಾಗಿ ಬಾಳಿ ಬರುತ್ತೆ. ಆದ್ರೆ ಇವತ್ತು ನಾವು ಏನ್ ನಮ್ಮ ಹೊಳೆಯಲ್ಲಿ ಯಾವ್ದು ಬ್ಲೀಚಿಂಗ್ ಪೌಡರ್ ಹಾಕಿ ಎಷ್ಟೇ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಕೊಟ್ಟರು ಕೂಡ ಅಲ್ಲಿರ್ತಕ್ಕಂತ ವಾಸನೆ ಭರಿತ ಹೊಳೆತ ಕೋಳಿಯ ಚರ್ಮಗಳು, ಪ್ರಾಣಿಗಳು, ಮಲಮೂತ್ರ ವಿಸರ್ಜನೆ ಎಲ್ಲವಲ್ಲಾಗಿ ಏನ್ ಫಿಲ್ಟರ್ ಮಾಡಿದ್ರು ಏನು ಪ್ರಯೋಜನ. ಅದಕ್ಕೆ ನೇಚರ್ ಪ್ರಪೋಸಸ್, ಮ್ಯಾನ್ ಡಿಸ್ಪೋಸಸ್ ಅಂತ ಕರೀತಾರೆ. ಅದು ಇದು ನೀರು ಏನ್ ಬ್ಯೂಟಿಫುಲ್ ಆಗಿದೆ, ಏನ್ ಚೆನ್ನಾಗಿದೆ, ವೆರಿ ನೈಸ್. ಈ ಭಾಗದಲ್ಲಿ ಇರ್ತಕ್ಕಂತ ಈ ಕಾಡಿನ ಕರಡಿಗಳಿರ್ಬೋದು, ತುಂಬಾ ಕರಡಿಗಳ ಅವು ಓಡಾಡಿದಂತ ಜಾಗವನ್ನು ನೋಡಿದ್ವಿ. ಅವು ಈ ನೇರಳೆ ಮರಗಳನ್ನು ನೋಡಿದ್ವಿ. ನೋಡಿದಂತದ್ದು ಈಗ ನೇರಳೆ ಮರಗಳು ಚಿಕ್ಕ ಹಣ್ಣುಗಳಾಗತ್ತೆ, ಹಾಗೆ ಇಲ್ಲಿ ಈಚಲು ಮರದಲ್ಲಿ ಒಂಥರ ಹಣ್ಣಾಗುತ್ತೆ. ಈಚಲು ಗಿಡಗಳು ಅವುಗಳನ್ನು ಕೂಡ ತಿಂತಾವೆ, ನೀರುಗಳನ್ನ ಕುಡಿತಾವೆ. ಒಂಥರ ಇದು ಭೂಲೋಕದ ಸ್ವರ್ಗ. ಇದು ಪಶ್ಚಿಮ ಘಟ್ಟದ ಒಂದು ರಿಸರ್ವ್ ಫಾರೆಸ್ಟ್, ಕುದುರೆ ಮುಖದ ರಿಸರ್ವ್ ಫಾರೆಸ್ಟ್ ನ ಒಳಗಡೆ ಬರುತ್ತೆ.